ನಿನ್ನೆ ಎರಡು ದಿನ ಕೆಳಗೆ ಹುಬ್ಳಿಯಲ್ಲಿ ನಡೆದಂತ ಕಾಲೇಜಿನ ಕ್ಯಾಂಪಸ್ ಅದರ ಬಗ್ಗೆ ತುಂಬಾ ಹಗುರವಾಗಿ ಸರ್ಕಾರ ಅವರೇ ಆದಂತ ರೀತಿಯಲ್ಲಿ ಹೇಳಿಕೆಗಳನ್ನ ಜಡ್ಜ್ಮೆಂಟ್ ಅನ್ನ ಎಲ್ಲದೂ ಕೂಡ ಅವರೇ ಹೇಳ್ತಾ ಇದ್ದಾರೆ. ಇದು ವೈಯಕ್ತಿಕ ವಿಚಾರ ಅಂದ್ರೆ ಈ ರೀತಿ ಈ ವಿಚಾರದ ಒಂದು ಇಂಪಾರ್ಟೆನ್ಸ್ ಅನ್ನ ಕಮ್ಮಿ ಮಾಡಲಿಕ್ಕೆ ಇವತ್ತೇನು ಹೊರಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಯಾರು ನೇಯನ ಹತ್ಯೆ ಮಾಡಿದಂತ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಸಭೆ ಮುಖಾಂತರ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ನೇಹ ಪ್ರಕರಣ ಇರ್ಬೋದು, ಆ ಲವ್ ಜಿಹಾದ್ ಮುಖಾಂತರ ಈ ರೀತಿಯಾದ ಘಟನೆಗಳು ಏನು ನಡೀತಾ ಇದೆ ಸರಿಯಾದ ತನಿಖೆಯನ್ನು ಮಾಡಬೇಕು. ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂತ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾನಕ ಕೊಡುವಂತಹ ವ್ಯಕ್ತಿಗಳ ಮೇಲೆ ಮೂರ್ನಾಲ್ಕು ಜನ ಹಲ್ಲೆಯನ್ನು ಮಾಡಿದ ಘಟನೆ ಇರಬಹುದು. ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಬಿಡಿಸಿದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಇರಬಹುದು. ಅಂದ್ರೆ ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ದ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನ ತಿರುಚುವಂತ ಕೆಲಸವನ್ನು ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿದರು. ಪಠ್ಯಪುಸ್ತಕದಲ್ಲಿ ಅನೇಕ ಸ್ವತಂತ್ರ ವೀರರ ಒಂದು ಪಾಠಗಳನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಇರ್ಬೋದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಬಹುಸಂಖ್ಯಾತರಿಗೆ ನೋವಾಗುವಂತ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಕೇವಲ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಈ ರೀತಿಯಾದ ಒಂದು ಪ್ರಯತ್ನಗಳು ಏನು ಮಾಡ್ತಾ ಇದ್ದೀರಿ, ಈಗಾಗಲೇ ಇಡೀ ದೇಶದಲ್ಲಿ ನಿಮ್ಮ ಜಾಗವನ್ನು ತೋರಿಸಿದ್ದಾರೆ, ಬರುವಂತದಿಂದಲ್ಲಿ ರಾಜ್ಯದಲ್ಲೂ ಕೂಡ ನಿಮ್ಮನ್ನ ಮೂಲ ಗುಂಪು ಮಾಡುವಂತ ದಿನಗಳು ದೂರ ಇಲ್ಲ. ಅದನ್ನು ಎಚ್ಚರಿಸೋಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಹಿಂದೂ ಅಭಿಮಾನಿಗಳು ದೊಡ್ಡ ಒಂದು ಪ್ರತಿಭಟನೆ ಸಭೆಯನ್ನು ಇವತ್ತು ಗೋಪಿ ಸರ್ಕಲ್ ಇವತ್ತು ನೆರವೇರಿಸಿದರು.